ಪ್ರೌಢಶಾಲೆ ಅರಸೀಕೆರೆ. ನಮಸ್ಕಾರ, ನನ್ನ ಹೆಸರು ನಂದೀಶ, ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ, 8ನೇ ತರಗತಿ. ಅಧ್ಯಾಯ 2, ಸೂಕ್ಷ್ಮಜೀವಿಗಳು, ಮಿತ್ರ ಮತ್ತು ಶತ್ರು. ನಾನು ಮಾಡುತ್ತಿರುವ ಚಟುವಟಿಕೆ ಹೆಸರು ಉದುವಿಕೆ. ಈ ಚಟುವಟಿಕೆಯನ್ನು ಮಾಡಲು ಈ ಸಲಕರಣೆಗಳು 2 ಬಲೂನ್ ಮತ್ತು 2 ಬಾಟಲ್, ಅದು ಒಂದು ಎ ಆಗಿರಲಿ ಮತ್ತು ಒಂದು ಬಿ ಆಗಿರಲಿ, ಬಿಸಿ ನೀರು, ಬೇಕರಿಸ್, ಹೆಚ್ಚಿನ ಸಕ್ಕರೆ. ನಾನು ಮೊದಲು 2 ಬಾಟಲ್ಗೆ ಸಮ ಪ್ರಮಾಣದಲ್ಲಿ ನೀರನ್ನು ಹಾಕುತ್ತೇನೆ. ನಂತರ ಎ ಬಾಟಲಿಗೆ ಮಾತ್ರ ಬೇಕರಿ ಎಷ್ಟನ್ನು ಹಾಕುತ್ತೇನೆ. ಬೇಕರಿ ಎಷ್ಟು ಹಾಕಿದ ನಂತರ 2 ಬಾಟಲ್ಗಳನ್ನು ಚೆನ್ನಾಗಿ ಅಲ್ಲಾಡಿಸಿದ ಮೇಲೆ 2 ಬಾಟಲ್ ಬಾಯಿಗೆ ಬಲೂನನ್ನು ಹಾಕಿದ ನಂತರ 2 ಗಂಟೆಗಳ ನಂತರ ಏನಾಗುತ್ತದೆ ಎಂದು ಗಮನಿಸೋಣ. 2 ಗಂಟೆಗಳ ನಂತರ ನಾವು ಮೀಸಿದಾಗ ಎ ಬಾಟಲ್ನಲ್ಲಿ ಬಲೂನ್ ಹೀರಿಕೊಂಡಿದೆ ಮತ್ತು ಬಿ ಬಾಟಲ್ನಲ್ಲಿ ಹೀರಿಕೊಂಡಿಲ್ಲ. ಇದಕ್ಕೆ ಏನು ಕಾರಣ ಎಂದರೆ ಇಲ್ಲಿ ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗಿದೆ. ಅದರ ಕಾರಣಕ್ಕಾಗಿ ಇಷ್ಟು ಮತ್ತೆ ಬೇಕಾದಿಷ್ಟು ನಾವಿದ್ದೇವೆ. ಅದಕ್ಕೆ ಒಂದು ಅನಿಲವು ಬಿಡುಗಡೆಯಾಗಿದೆ, ಅದು ಕಾರ್ಬನ್ ಡೈಆಕ್ಸೈಡ್. ಎ ಬಾಟಲ್ಗೆ ಸಕ್ಕರೆ, ನೀರು ಮತ್ತು ಬೇಕಾದಿಷ್ಟನ್ನು ಹಾಕಿದ್ದೇವೆ ಮತ್ತು ಬಿ ಬಾಟಲ್ಗೆ ಸಕ್ಕರೆ ಮತ್ತು ನೀರನ್ನು ಹಾಕಿದ್ದೇವೆ. ಹಾಗೆ ಇದನ್ನು ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಸೇರಿಕೊಂಡಿದೆ. ಸುಮಾರ ತಿಳಿ ನೀರನ್ನು ತೆಗೆದುಕೊಂಡಿದ್ದೇವೆ. ಈಗ ಅದರಲ್ಲಿದ್ದ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಕೆಳಗೆ ಹೋಗಿದೆ. ಸುಮಾರ ತಿಳಿ ನೀರು ಹಾಲಿನಂತೆ ಆಗುತ್ತದೆ. ನಾವು ಎ ಬಾಟಲ್ನಲ್ಲಿ ಈಸ್ಟನ್ನು ಹಾಕಿದ್ದೇವೆ. ಈಗ ನಾವು ಇಲ್ಲಿ ಬಾಟಲನ್ನು ಉಲ್ಲಾಣಿಸಿ ನೋಡೋಣ. ಮದ್ಯದ ವಾಸನೆ ಬರುತ್ತಿದೆ, ಏನಂತೆ ಬೆಳಗಾಗಿದೆ. ಧನ್ಯವಾದಗಳು.